ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಂಥ ಸ್ಪೆಷಲ್ ಅಂದರೆ, ಇವತ್ತು ನಾವು ಹಲಸಿನ ಹಣ್ಣಿದ್ದು ಮುಲ್ಕ ಮಾಡ್ತಾ ಇದ್ದಾರೆ ಅಮ್ಮ. ಬೆಳಿಗ್ಗೆ ಚಾಕ್ಕೆ ಏನಾದರೂ ಬಿಸಿ ಬಿಸಿ ತಿಂಡಿ ಬೇಕಲ್ವಾ ಈ ಮಳೆಗೆ, ಅದಕ್ಕೆ ಒಂದು ಹಲಸಿನ ಹಣ್ಣಿತ್ತು. ಅಪ್ಪ ನಿನ್ನೆ ಉಡುಪಿ ದೊಡ್ಡ ಮಾರ್ಕೆಟಿಂದ ತಗೊಂಬಂದಿದ್ರು. ಅದನ್ನೀಗ ಬೆಳಿಗ್ಗೆ ಚಾಕ್ಕೆ ಮುಲ್ಕ ಮಾಡುವ ಅಂತ ಹೇಳಿದ್ರು ಅಮ್ಮ. ಅದೀಗ ಕ್ಲೀನೆಲ್ಲ ಮಾಡ್ತಾ ಇದ್ದಾರೆ, ಇದು ಬೋಳೆಲ್ಲ ತೆಗೆದೆಲ್ಲ ಕಟ್ಟೆಲ್ಲ ಮಾಡ್ತಾ ಇದ್ದಾರೆ. ಅದು ಅಷ್ಟೇನಿರಲಿಲ್ಲ, ಒಳಗೆಲ್ಲ ನೋಡಿ ಟೊಳ್ಳು ಸ್ವಲ್ಪ. ಸೊ ಸ್ವೀಟ್ ಕೂಡ ಇರಲಿಲ್ಲ, ಚಪ್ಪಿತ್ತು. ಚಪ್ಪೆ ಅಂದರೆ ಚಪ್ಪೆ, ಅದಕ್ಕೆ ಅಮ್ಮ ಬೆಲ್ಲ ಕೂಡ ಆ್ಯಡ್ ಮಾಡಿದ್ದು ಮುಲ್ಕ ಮಾಡುವಾಗ. ಈಗ ಅದಕ್ಕೊಂದು ಕೊಬ್ಬರಿ ತಗೊಂಡಿದ್ದಾರೆ, ಕೊಬ್ಬರಿ ಒಂದು ಭಾಗದಷ್ಟು ತಗೊಂಡು ಅದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಅದು ಮುಲ್ಕಕ್ಕೆ ಹಾಕಿದರೆ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಅದೀಗ ಸಣ್ಣ ಸಣ್ಣ ಪೀಸ್ ಮಾಡ್ತಾ ಇದ್ದಾರೆ ಅಮ್ಮ. ಅದರ ಜೊತೆಯೇ ಸ್ವಲ್ಪ ಗೋಡಂಬಿ ಕೂಡ ತಗೊಂಡಿದ್ದಾರೆ, ಅದು ಕೂಡ ಹಾಗೆ ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಈಗ ಸಣ್ಣ ಸಣ್ಣ ಪೀಸ್ ಮಾಡ್ತಾ ಇದ್ದಾರೆ. ಕೊಬ್ಬರಿ ಮತ್ತು ಗೋಡಂಬಿಯನ್ನು ಹಾಕಿಕೊಂಡು ಅದರ ಜೊತೆಗೆ ಮಿಕ್ಸ್ ಮಾಡುವಾಗ ಈಗ ನೋಡಿ ಕಟ್ ಮಾಡಿ ಎಲ್ಲ ಆಯಿತು. ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಬೇಕು. ಅದಾದಮೇಲೆ ಸ್ವಲ್ಪ ಕರಿ ಎಳ್ಳು ತಗೊಂಡ್ರೆ ಅಮ್ಮ, ಅದನ್ನು ಒಳ್ಳೆ ಮಾಡಿ ತೊಳೆದು ಅದಕ್ಕೆ ಹಾಕಲಿಕ್ಕೆಲ್ಲ ಉಂಟು ಹಿಟ್ಟಿಗೆ. ಈಗ ನೆಕ್ಸ್ಟ್ ನಾವೀಗ ಇದು ಕಡಿವ ಹಲಸಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಕಡಿತಾರೆ ಈಗ ಅಮ್ಮ. ಸ್ವಲ್ಪ ಬೇಕಾದ್ರೆ ನೀರು ಹಾಕ್ಬೋದು, ಅದಂದರೆ ಕಡಿತಾ ಇರಲಿಲ್ಲ ಅದು. ಅದಕ್ಕೆ ಮತ್ತೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ರು, ಅಂದರೆ ಸ್ವೀಟ್ ಇರಲಿಲ್ಲ, ತುಂಬ ಚಪ್ಪೆ ಇತ್ತು ಹಲಸಿನ ಹಣ್ಣು. ಇಲ್ಲಾಂದರೆ ಅದರ ಸ್ವೀಟೇ ಸಾಕಾಗ್ತದೆ ಮುಲ್ಕಕ್ಕೆ. ಇದು ಸ್ವಲ್ಪ ಅಮ್ಮ ಬೆಲ್ಲ ಸ್ವಲ್ಪ ಹಾಕಿದ್ರು ಕಡಿಯುವಾಗ, ನೋಡಿ ಒಂದು ಸಲ ಅದು ಕಡ್ದಾಯಿತು. ಈಗ ಇನ್ನೊಂದು ಸಲ ಅದು ಕೂಡ ಕಡ್ದಾಯಿತು. ಎರಡು ಸಲ ಮಾಡಿ ಕಡ್ದ್ರು, ತುಂಬ ಇತ್ತಲ್ಲ ಹಾಗೆ ಎರಡು ಸಲ ಮಾಡಿ ಕಡ್ದಾಯ್ತು. ಈಗ ನೆಕ್ಸ್ಟ್ ಈಗ ಅಮ್ಮ ಇದು ಬಾಂಬೆ ರವೆ ತಗೊಂಡ್ರು. ಇದು ರವೆದಿಂದ ಮಾಡಿದ್ದು ಮುಲ್ಕ. ಹಾಗೆ ಸ್ವಲ್ಪ ಒಂದು ಪ್ಯಾಕೆಟ್ ಆಗುವಷ್ಟು, ಅಂದರೆ ಒಂದು ಎರಡು ಕಪ್ ಆಗುವಷ್ಟು ಬಾಂಬೆ ರವೆ. ಈ ರವನ್ನು ನಾವು ಕರೆದಿಟ್ಟ ಹಸಿನ ಹಣ್ಣನ್ನು ಕರೆದಿಟ್ಟ ಅದಕ್ಕೆ ಮಿಕ್ಸ್ ಮಾಡಬೇಕೀಗ. ಒಂದು ಎರಡು ಮೂರು ಕಪ್ ಆಗುವಷ್ಟು ರವೆ ಇತ್ತು, ಈಗ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅಮ್ಮ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನಷ್ಟು ಹಾಕಿದ್ರು ಉಪ್ಪು. ನೆಕ್ಸ್ಟ್ ಈಗ ತೊಳೆದಿಟ್ಕೊಂಡ ಕಪ್ಪು ಎಳ್ಳನ್ನು ಹಾಕಬೇಕೀಗ. ನೆಕ್ಸ್ಟ್ ಈಗ ನಾವು ಕಟ್ ಮಾಡಿ ಇಟ್ಕೊಂಡ ಗೋಡಂಬಿ ಮತ್ತು ಕೊಬ್ಬರಿಯನ್ನು ಸಹ ಕೂಡ ಇದಕ್ಕೆ ಹಾಕಬೇಕು. ಈಗ ಎಲ್ಲ ಹಾಕಿ ಆಯಿತು. ನೆಕ್ಸ್ಟ್ ಈಗ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಕಲಿಸ್ಬೇಕು ಒಳ್ಳೆ ಮಾಡಿ. ಈಗ ನೋಡಿ ರೆಡಿ ಆಯಿತು. ಇಷ್ಟು ಹದ ಆದರೆ ಸಾಕು ಹಿಟ್ಟು, ಇದು ಕಲಸಿದ್ದು. ಈಗ ಒಂದು 5 ನಿಮಿಷ ಮುಚ್ಚಿಡುವ, ಸ್ವಲ್ಪ 5 ನಿಮಿಷ ಮುಚ್ಚಿಟ್ಟು ಸ್ವಲ್ಪ ಎಲ್ಲ ಇದಾಗಲಿ ಅಂತ, ಸೆಟ್ಟಾಗಲಿ ಅಂತ. ಈಗ ಒಂದು ಗ್ಯಾಸ್ ಆನ್ ಮಾಡಿ ಒಂದು ಬಣಲೆ ಇಟ್ಟರು, ಅದು ಬಿಸಿ ಆದಮೇಲೆ ಇತ್ತೆ ಎಣ್ಣೆ ಹಾಕಿದ್ರು ಅಮ್ಮ. ಎಣ್ಣೆ ಈಗ ಸ್ವಲ್ಪ ಬಿಸಿ ಆಗಬೇಕು. ಈಗ ಎಣ್ಣೆ ಎಲ್ಲ ಬಿಸಿ ಆಯಿತು. ಈಗ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡಿ ಈಗ ಎಣ್ಣೆಯಲ್ಲಿ ಬಿಡಬೇಕದು. ನೋಡಿ ಈ ಥರ ಚಿಕ್ಕ ಚಿಕ್ಕದು ಮಾಡ್ತಾ ಇದ್ದಾರೆ ಅಮ್ಮ. ಅದೀಗ ಕಾದ ಎಣ್ಣೆಗೆ ಹಾಕಬೇಕು. ಎಣ್ಣೆ ಸ್ವಲ್ಪ ಸರಿ ಕಾಯಬೇಕು. ನೋಡಿ ಕಾದಿದೆ ಎಣ್ಣೆ, ಅದಕ್ಕೆ ಅಮ್ಮ ಈಗ ಹಾಕಿದ್ರು. ಈಗ ಅದು ಸ್ವಲ್ಪ ಕಾದ ನಂತರ ಅದನ್ನು ತಿರುಗಿಸ್ತಾ ಇರಬೇಕು. ಒಂದು ಸೈಡ್ ಕಾದರೆ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ತಾ ಇರಬೇಕದು.
ಈಗ ನೋಡಿ ರೆಡಿಯಾಗಿದೆ, ಒಂದ್ಸಲ ಅದಾಯ್ತು ಕಾಯಿಸಿ. ಒಳ್ಳೆ ಕಾದಿದೆ ನೋಡಿ, ಮುಲ್ಕ ರೆಡಿ ಆಯ್ತು. ಆಯಿತು, ಹಲಸಿನ ಹಣ್ಣಿನ ಮೂಲಕ ಬಿಸಿ ಬಿಸಿ ಹಲಸಿನ ಹಣ್ಣಿನ ಮೂಲಕ ರೆಡಿಯಾಗಿದೆ ನೋಡಿ. ಯಾವ ರೀತಿ ಕೊಬ್ಬರಿ ಎಳ್ಳು ಎಲ್ಲ ಉಂಟಂದರೆ ಟೇಸ್ಟ್ ಕೂಡ ಹಾಗೇ ಸೂಪರ್ ಇರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿದ್ದಾರೆ ಯಾರೆಲ್ಲ ಟ್ರೈ ಮಾಡಲಿಲ್ಲ ಅವರು. ಇದು ಹೆಚ್ಚಿನವ್ರಿಗೆ ಗೊತ್ತಿರ್ತದೆ ಈ ರೆಸಿಪಿ. ಈ ಮಳೆಗಂತೂ ಈ ಥರ ಬಿಸಿ ಬಿಸಿ ಮಾಡಿ ತಿಂದರೆ ತುಂಬಾ ಖುಷಿಯಾಗ್ತದೆ ನೋಡಿ. ನಾವಂತೂ ಈಗ ಬೆಳಗ್ಗೆ ತಿಂತಾ ಇದ್ದೇವೆ, ತಿಂಡಿಗೆ ಅಮ್ಮ ಅದೇ ಮಾಡಿದಲ್ಲ, ಹಾಗೆ ಚಾ ಜೊತೆ ತಿಂತಾ ಇದ್ದೇವೆ ಈಗ. ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.